ನಮಸ್ಕಾರ ವೀಕ್ಷಕರೇ, ಕಾವೇರಿ ವಾಹಿನಿಗೆ ಸ್ವಾಗತ. ನಾನು ಸಂದಿ ಉಪ್ಪುಂದ. ಪ್ರಿಯ ವೀಕ್ಷಕರೇ, ಇವತ್ತು ಕ್ಯಾಲೆಂಡರ್ನ ಬಗ್ಗೆ ಇನ್ನು ಹೆಚ್ಚಿನ ವಿವರಗಳನ್ನು ಹೇಳುತ್ತೇನೆ. ಹೌದು, ಮನುಷ್ಯರಿಗೆ ಕ್ಯಾಲೆಂಡರ್ ಏತಕ್ಕಾಗಿ ಬೇಕಾಯಿತು? ಈ ಕಾಲದಲ್ಲಾದರೆ ಯಾವ ದಿನಗಳಲ್ಲಿ ಆಫೀಸ್ಗೆ ರಜೆ ಇರುತ್ತದೆ, ಹಬ್ಬಗಳು ಯಾವಾಗ ಬರುತ್ತದೆ, ಟೂರ್ ಹೋಗಿರುವಾಗ ಅಪ್ಪ ಯಾವಾಗ ಬರ್ತಾರೆ, ಶಾಲೆ ಯಾವಾಗ ಆರಂಭವಾಗುವುದು, ಕೋರ್ಟ್ಗಳನ್ನು ಯಾವಾಗ ಮುಚ್ಚುತ್ತಾರೆ ಮುಂತಾದ ಅನೇಕ ವಿಷಯಗಳಿಗೆ ಕ್ಯಾಲೆಂಡರ್ ಬೇಕು. ಅದಿಲ್ಲದಿದ್ದರೆ ಕೆಲಸವೇ ಸಾಗದು. ನಮಗೇನೋ ಸರಿ, ಅನೇಕ ವರ್ಷಗಳ ಹಿಂದೆ ಅಡವಿಗಳಲ್ಲಿ, ಬೆಟ್ಟಗಳಲ್ಲಿ, ಎಲ್ಲೋ ಮೂಲೆಗಳಲ್ಲಿ ವಾಸಿಸುತ್ತಿದ್ದ ಆದಿ ಮಾನವನಿಗೆ ಕ್ಯಾಲೆಂಡರ್ನಿಂದ ಕೆಲಸವೇನಿದೆ? ಅವನಿಗೆ ಎಲ್ಲ ದಿನಗಳು ಒಂದೇ ಇರುತ್ತದೆ. ಪ್ರತಿ ದಿನವೂ ಬೇಟೆಗೆ ಹೋಗಬೇಕಲ್ಲವೇ? ಯಾವತ್ತು ಬಲೆ ಹಾಕಿದರೂ ಮೀನು ಬೀಳುತ್ತದಲ್ಲವೇ? ಯಾವತ್ತಾದರೂ ಕರಡಿಯ ಹಿಡಿತಕ್ಕೆ ಸಿಕ್ಕಿ ಬೀಳದ ಹಾಗೆ ಜಾಗೃತವಾಗಿರಬೇಕಾಗುವುದು ತಪ್ಪುತ್ತದೆಯೇ? ಇಲ್ಲ, ಕಾಡು ಮನುಷ್ಯನಿಗೆ ಎಲ್ಲ ದಿನಗಳು ಒಂದೇ ಆಗಿರುವುದಿಲ್ಲ. ಒಂದೊಂದು ಕಾಲದಲ್ಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಬಿಡುತ್ತವೆ, ಮತ್ತೊಮ್ಮೆ ನೇರಳೆ ಹಣ್ಣು, ಈಚಲು ಹಣ್ಣು, ಇನ್ನೊಮ್ಮೆ ಸೀತಾಫಲ, ಸೀಬೆ ಹಣ್ಣು, ಮತ್ತೊಮ್ಮೆ ತಿನ್ನುವುದಕ್ಕೆ ಹಣ್ಣುಗಳೇ ಇರುವುದಿಲ್ಲ. ಒಂದೊಂದು ಕಾಲದಲ್ಲಿ ಅಡವಿ ಬಾತುಗಳು, ಕೊಕ್ಕರೆಗಳು ಗುಂಪು ಗುಂಪಾಗಿ ಎಲ್ಲಿಂದಲ್ಲಾದರೂ ಬರುತ್ತವೆ. ಅವುಗಳ ರುಚಿ ನೋಡಬೇಕಾದರೆ ಆ ಕೆಲವು ದಿನಗಳಲ್ಲಿ ಮಾತ್ರ. ಮತ್ತೆ ಕೆಲವು ದಿನಗಳಾದರೆ ಅವುಗಳಿಗೆ ಏನಾಗುತ್ತವೋ, ಎಲ್ಲಿ ಹೋಗುತ್ತವೋ ತಿಳಿಯದು. ಒಂದೊಂದು ಸಮಯದಲ್ಲಿ ಬಲೆ ಬಿಸಿದರೆ ಅದರ ತುಂಬಾ ಸಾಲುಮನ್ ಮೀನುಗಳೇ ಬೀಳುತ್ತವೆ, ಆದರೆ ರುಚಿ ಹೇಳುತ್ತಿರದು. ಕೆಲವು ದಿನಗಳ ನಂತರ ಅವು ಎಲ್ಲಿಯೂ ಕಾಣಿಸವು. ಒಂದೊಂದು ಸಮಯದಲ್ಲಿ ಮಳೆ ಸುರಿಯುತ್ತದೆ, ನಿಲ್ಲದೆ ಒಂದೇ ಸಮನಾಗಿಯೂ ಸುರಿಯುತ್ತದೆ. ಆಗ ಮನೆಯಲ್ಲಿ ಒಲೆ ಉರಿಯದು, ಆದರೆ ಆ ಸಮಯದಲ್ಲಿ ತರಕಾರಿ ಹಣ್ಣುಗಳು ಸಮೃದ್ಧಿಯಾಗಿ ಸಿಗುತ್ತವೆ. ನೀರಿನ ದಂಡೆಗಳಲ್ಲಿ ಮುಸುಕಿನ ಜೋಳ ದೊರೆಯುತ್ತದೆ. ಕಪ್ಪೆಗಳು ವಟವಟ ಕಿವಿಗಳಲ್ಲಿ ಮೊರೆಯುತ್ತದೆ. ಕೋಗಿಲೆಗಳ ದನಿಯೇ ಕೇಳದು. ಒಂದು ಕಾಲದಲ್ಲಿ ಬೆಳ್ಳನೆ ಹತ್ತಿಯಂತೆ ಆಕಾಶದಿಂದ ಮಂಜು ಉದುರುತ್ತದೆ. ನೆಲವೆಲ್ಲ ಬೆಳ್ಳಗಾಗಿ ಬಿಡುತ್ತದೆ. ಗಿಡಗಳಲ್ಲಿ ಒಂದು ಎಲೆಯೂ ಇರುವುದಿಲ್ಲ. ಕಾಯಿ ಹಣ್ಣುಗಳು ಕೂಡ ಇರುವುದಿಲ್ಲ. ಪ್ರಾಣಿಗಳು ಸಿಗುವುದಿಲ್ಲ. ಹೊಟ್ಟೆಗೆ ತಿನ್ನಲು ಸಿಗುವುದು ಕಷ್ಟವಾಗುತ್ತದೆ. ನರಿಗಳು, ತೋಳಗಳು, ಕೋಳಿ ಮರಿಗಳು ಎತ್ತಿಕೊಂಡು ಹೋಗುತ್ತವೆ. ಕೋಳಿಗಳೇ ಅವುಗಳನ್ನು ಕಾಪಾಡಿಕೊಳ್ಳಬೇಕು. ಎಷ್ಟು ಹೊತ್ತಾದರೂ ಬೆಳಗಾಗದು. ಬೆಳಗಾದರೂ ಏನು ಲಾಭ? ಸೂರ್ಯ ಕಾಣಿಸುವುದಿಲ್ಲ. ಗುಹೆಯಲ್ಲಿರುವ ಕರಡಿಯನ್ನು ಈಟಿಯಿಂದ ಇರಿದು ಸುಟ್ಟು ತಿನ್ನಬಹುದು, ಆದರೆ ಸಾಸಿವೆ ಮಸಾಲೆ ಹಚ್ಚಿ ತಿಂದರೆ ತುಂಬಾ ರುಚಿಯಾಗಿರುತ್ತದೆ. ಆದರೆ ಅದರ ಗುಹೆಯೊಳಗೆ ಹೋಗಲು ತುಂಬಾ ಧೈರ್ಯ ಬೇಕು. ಬಹಳ ಕಷ್ಟದ ಕೆಲಸ.